ಅರ್ಥಸಹಿತವಾದಂತಹ ಪದ ಅಥವಾ ಪದಗಳ ಸಮೂಹಕ್ಕೆ ನಾವು ಶಬ್ದ ಅಂತ ಕರಿತೀವಿ ಷಷ್ಟಿ ಏತಸ್ಯ ಏತಸ ಏತಯೋ ಏನಯೋ ಅಂತ ನಪುಂಸಕಲಿಂಗ ತತ್ ಶಬ್ದ ಇಲ್ಲಿ ನಾವು ಏತ ಶಬ್ದದ ಸ್ತ್ರೀಲಿಂಗ ರೂಪವನ್ನ ನೋಡೋಣ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಅಿತೀಯ ಷಾಣ ಕಕ್ಷಾಂ ಪ್ರತಿ ಸ್ವಾಗತ ನಾಮ ಭಾರತಿ ಅಹಂ ವಿಧ್ಯಾಶ್ರಮ ವಿದ್ಯಾಲ ಸಂಸ್ಕೃತವಿಭಾಗೇ ಕಾರ್ಯಂ ಕರೋಮಿ ಪ್ರಿಯ ವಿದ್ಯಾರ್ಥಿಗಳೇ ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ದ್ವಿತೀಯ ಸೆಮೆಸ್ಟರ್ ಬಿ ಸಿ ಎ ವಿದ್ಯಾರ್ಥಿಗಳಿಗೆ ದ್ವಿತೀಯ ಸೆಮೆಸ್ಟರ್ ತರಗತಿಗೆ ಆತ್ಮೀಯ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇಂದು ನಾನು ದ್ವಿತೀಯ ಸೆಮೆಸ್ಟರ್ ಸಂಸ್ಕೃತ ಪಠ್ಯಪುಸ್ತಕವಾದಂತಹ ಕಾವ್ಯ ಸುಹಾಸಃ ಭಾಗ ಎರಡು ಎನ್ನುವಂತಹ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂತಹ ವ್ಯಾಕರಣ ವಿಭಾಗವಾದಂತಹ ಸರ್ವನಾಮ ಶಬ್ದ ಎನ್ನುವ ವಿಚಾರವಾಗಿ ಇಂದು ಪಾಠ ಮಾಡ್ತೇನೆ ಹಾಗಾಗಿ ನೀವು ಹಿಂದಿನ ಸೆಮೆಸ್ಟರ್ನಲ್ಲಿ ನಲ್ಲಿ ಈ ಅಜಂತ ಶಬ್ದಗಳ ವಿಚಾರವನ್ನ ತಿಳ್ಕೊಂಡಿದ್ರಿ ಇಂದು ನಾವು ಸರ್ವನಾಮ ಶಬ್ದಗಳು ಯಾವೆಲ್ಲ ಸರ್ವನಾಮ ಶಬ್ದಗಳನ್ನ ಈ ಸೆಮೆಸ್ಟರ್ ನಲ್ಲಿ ನಿಮಗೆ ಕೊಟ್ಟಿದ್ದಾರೆ ಯಾವ್ಯಾವದನ್ನ ಕಂಠಪಾಠ ಮಾಡಬೇಕು ಅನ್ನೋದನ್ನ ಇಂದಿನ ತರಗತಿಯಲ್ಲಿ ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ ಮಕ್ಕಳೇ ನೀವು ಹಿಂದಿನ ಸೆಮೆಸ್ಟರ್ ನಲ್ಲಿ ಶಬ್ದ ಪ್ರಕರಣ ಎನ್ನುವಂತಹ ವಿಭಾಗದಲ್ಲಿ ಅಜಂತ ಶಬ್ದಗಳ ವಿಚಾರವನ್ನ ತಿಳ್ಕೊಂಡಿದ್ರಿ ಹಾಗಾಗಿ ಒಮ್ಮೆ ನಾನು ಶಬ್ದ ಅಂದ್ರೆ ಏನು ಅದರಲ್ಲಿ ಬರುವಂತಹ ವಿಧಗಳು ಯಾವುದು ಅನ್ನೋದನ್ನ ಸ್ವಲ್ಪ ಸೂಕ್ಷ್ಮವಾಗಿ ತಿಳಿಸಿ ಇಂದಿನ ಪಾಠ ಪ್ರಾರಂಭ ಮಾಡ್ತೇನೆ ಶಬ್ದ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಸಹಿತವಾದಂತಹ ಪದ ಅಥವಾ ಪದಗಳ ಸಮೂಹಕ್ಕೆ ನಾವು ಶಬ್ದ ಅಂತ ಕರಿತೀವಿ ಈ ಶಬ್ದಗಳಲ್ಲಿ ನಾಮಪದಗಳು ಕ್ರಿಯಾಪದಗಳು ಅವ್ಯಯಗಳು ಎಂಬುದಾಗಿ ಮೂರು ವಿಧಗಳಿವೆ ಈ ಶಬ್ದಗಳಲ್ಲಿ ನಾಮಪದಗಳು ಕ್ರಿಯಾಪದಗಳು ಹಾಗೂ ಅವ್ಯಯಗಳು ಎಂಬುದಾಗಿ ಮೂರು ವಿಧಗಳಿದೆ ನಾಮಪದಗಳನ್ನ ನಾವು ಸುಭಂತಹ ಅಂತ ಕರಿತೀವಿ ನಾಮಪದಗಳನ್ನ ಸುಭಂತಹ ಅಂತ ಕರಿತೀವಿ ಕ್ರಿಯಾಪದಗಳನ್ನ ತಿಗಂತಹ ಅಂತ ಕರಿತೀವಿ ನಂತರ ಅವ್ಯಯಗಳನ್ನ ಅವ್ಯಯ ಅಂತಲೇ ಹೇಳ್ತೀವಿ ಹಾಗಾಗಿ ನಿಮ್ಗೆ ನಾಮಪದಗಳು ಮತ್ತೆ ಕ್ರಿಯಾಪದಗಳು ಹಾಗೂ ಅವ್ಯಯಗಳು ಅಂದ್ರೆ ಏನು ಅಂತ ನಿಮ್ಗೆ ಈಗಾಗಲೇ ಮೊದಲನೇ ಸೆಮಿಸ್ಟಾರ್ ನಲ್ಲಿ ಸಂಪೂರ್ಣವಾಗಿ ಪಾಠವನ್ನ ಮಾಡಿದ್ದೀನಿ ಆ ವಿಡಿಯೋಗಳನ್ನ ನೀವು ನೋಡಿದ್ರೆ ಅದ್ರ ಬಗ್ಗೆ ಹೆಚ್ಚಿನ ವಿಚಾರವನ್ನ ತಿಳ್ಕೋಬಹುದು ಮಕ್ಳೇ ನಾಮಪದಗಳ ಮೂಲ ರೂಪಕ್ಕೆ ನಾವು ಪ್ರಾತಿಪದಿಕ ಅಂತ ಕರಿತೀವಿ ವಿಭಕ್ತಿ ಪ್ರತ್ಯಯಗಳಿಗೆ ನಾವು ಸುಪ್ರತ್ಯಯಗಳು ಅಂತ ಕೂಡ ಕರಿತೀವಿ ಅಂತ ಹೇಳಿದೀವಿ ಈಗಾಗಲೇ ನೀವು ಅದನ್ನ ಹಿಂದಿನ ಸೆಮೆಸ್ಟರ್ ನಲ್ಲಿ ನೋಡಿದೀರಾ ಈಗಾಗಲೇ ಅದನ್ನ ಹಿಂದಿನ ಸೆಮೆಸ್ಟರ್ ನಲ್ಲಿ ತಿಳ್ಕೊಂಡಿದೀರಾ ಒಟ್ಟು ಈ ಸುಪ್ರತ್ಯಯಗಳು ಇಪ್ಪತ್ತೊಂದಿವೆ ಮಕ್ಕಳೇ ಎಷ್ಟಿದೆ ಇಪ್ಪತ್ತೊಂದು ಸುಪ್ರತ್ಯಯಗಳಿವೆ ಇವುಗಳನ್ನ ಈ ಸುಪ್ರತ್ಯಯಗಳು ಇಪ್ಪತ್ತೊಂದಿದೆ ಅಲ್ವಾ ಇವುಗಳನ್ನ ಮೂರು ಮೂರರಂತೆ ವಿಭಾಗ ಮಾಡಿದಾಗ ಒಟ್ಟು ಏಳು ವಿಧಗಳಾಗುತ್ತವೆ ಎಷ್ಟು ವಿಧಗಳಾಗುತ್ತೆ ಏಳು ವಿಧಗಳಾಗುತ್ತವೆ ಅದೇ ಏಳು ವಿಭಕ್ತಿಗಳು ಅಂತ ಅದನ್ನ ಹೇಳ್ತೀವಿ ಏನಂತ ಹೇಳ್ತೀವಿ ಸುಪ್ರತ್ಯಯಗಳನ್ನು ಮೂರು ಮೂರು ವಿಭಾಗಗಳನ್ನಾಗಿ ಮಾಡಿದಾಗ ಒಟ್ಟು ಏಳು ವಿಧಗಳಾಗತ್ತೆ ಆ ಏಳು ವಿಧಗಳೇ ಏಳು ವಿಭಕ್ತಿಗಳಾಗತ್ವೆ ಒಂದೊಂದು ವಿಭಾಗದಲ್ಲಿಯೂ ಮೂರು ಪ್ರತ್ಯಯಗಳು ಏಕವಚನ ದ್ವಿವಚನ ಮತ್ತೆ ಬಹುವಚನಗಳು ಅಂತ ಇರುತ್ತೆ ಆ ಇಪ್ಪತ್ತೊಂದು ಪ್ರತ್ಯಯಗಳು ಯಾವ್ದಾವ್ದಪ್ಪ ಅಂದ್ರೆ ಸು ಔಜಸ್ ಅಮೌಷಸ್ ಅಷ್ಟಾಭ್ಯಾಂ ವಿಸ್ ನೇಭ್ಯಾಂ ವ್ಯಸ್ ನ್ಯಸಿಭ್ಯಾಂ ವ್ಯಸ್ ನಸು ಓಸಾಂ ನಿ ಓಸ್ ಸುಪ್ ಅಂತ ಹೇಳಿ ಇಪ್ಪತ್ತೊಂದು ಪ್ರತ್ಯಯಗಳು ಈ ರೀತಿ ನಾಮಪದಗಳು ಸುಪ್ ಪ್ರತ್ಯಯ ಅಂತ ಪದಗಳಿಂದ ಕೂಡಿರೋದ್ರಿಂದ ಇವುಗಳಿಗೆ ಸುಬಂತಗಳು ಅಂತ ಕರೀತೀವಿ ಈ ಸುಬಂತಗಳನ್ನು ಪುನಃ ಮೂರು ವಿಧಗಳಾಗಿ ವಿಂಗಡಿಸಬಹುದು ಅವು ಯಾವುವೆಂದರೆ ವಿಶೇಷ ವಿಶೇಷಣ ಹಾಗೂ ಸರ್ವನಾಮಗಳು ಎಂದು ಹೇಳಿ ಮೂರು ವಿಧವಾಗಿ ನಾವು ವಿಂಗಡಿಸ್ತೇವೆ ಅದರಲ್ಲಿ ವ್ಯಕ್ತಿ ಅಥವಾ ವಸ್ತುಗಳ ಹೆಸರುಗಳನ್ನ ತಿಳಿಸುವಂತಹ ಪದಗಳನ್ನ ನಾವು ವಿಶೇಷ ಅಂತ ಕರಿತೀವಿ ಅನಂತರ ಆ ವ್ಯಕ್ತಿ ಮತ್ತು ವಸ್ತುಗಳಲ್ಲಿರುವಂತಹ ಗುಣಧರ್ಮವನ್ನು ಹೇಳುವಂತಹ ಪದಗಳನ್ನ ನಾವು ವಿಶೇಷಣ ಎಂದು ಕರಿತೀವಿ ಏನಂತ ಪದ ಎಂತಹ ಪದಗಳು ಅಂತ ಕರಿತೀವಿ ವಿಶೇಷಣ ಪದಗಳು ಅಂತ ಕರಿತೀವಿ ವಿಶೇಷ ಮತ್ತು ವಿಶೇಷಣಗಳ ಬದಲಾಗಿ ಉಪಯೋಗಿಸುವಂತಹ ಪದಗಳೇ ಈ ಸರ್ವನಾಮಗಳು ವಿಶೇಷ ಮತ್ತು ವಿಶೇಷಣಗಳ ಬದಲಾಗಿ ನಾಮರಹಿತವಾಗಿ ಉಪಯೋಗಿಸುವ ಪದಗಳೇ ಈ ಸರ್ವನಾಮ ಶಬ್ದಗಳು ಅಂತ ಹೇಳ್ತೀವಿ ಅಂದ್ರೆ ಸರ್ವನಾಮ ಶಬ್ದಗಳು ಅಂದ್ರೆ ಏನರ್ಥನಪ್ಪ ಅಂದ್ರೆ ತುಂಬಾ ಮುಖ್ಯವಾಗಿ ನೀವು ತಿಳ್ಕೊಬೇಕು ನಾಮ ಪದಗಳ ಬದಲಾಗಿ ಉಪಯೋಗಿಸುವಂತಹ ಪದಗಳನ್ನ ನಾವೇನಂತ ಕರಿತೀವಿ ಸರ್ವನಾಮ ಶಬ್ದಗಳು ಅಂತ ಕರಿತೀವಿ ನಿಮಗೆ ಕೊಟ್ಟಿರುವಂತಹದ್ದು ಸರ್ವನಾಮ ಶಬ್ದಗಳನ್ನೇ ಹಾಗಾಗಿ ಇವಾಗ ಅರ್ಥ ಆಯ್ತು ಅಲ್ವಾ ಮಕ್ಳೇ ಉದಾಹರಣೆಗೆ ರಾಮ ಅನ್ನುವ ಜಾಗದಲ್ಲಿ ನಾವು ಅವನು ಅಂತ ಕರಿತೀವಿ ಅನ್ಕೊಳ್ಳಿ ಆ ರಾಮನ ಹೆಸರನ್ನ ಹೇಳುವಾಗ ಆ ಜಾಗದಲ್ಲಿ ರಾಮ ಇದ್ರೆ ಅವನು ಅಂತ ನಾವು ಹಿಂಗೆ ಹೇಳಿದ್ರೆ ಅದು ಏನಾಗುತ್ತೆ ಸರ್ವನಾಮ ಶಬ್ದ ಅದೇ ರೀತಿಯಲ್ಲಿ ಅವಳು ಅವನು ಅದು ಅಂತ ಅಲ್ಲಿ ನಾವು ನಾಮಪದಗಳ ಬದಲಾಗಿ ಉಪಯೋಗಿಸುವಂತಹ ಪದಗಳನ್ನ ನಾವು ಉಪಯೋಗಿಸ್ತೀವಿ ಅವನು ಅವಳು ಅದು ಇದು ಯಾವನು ಈ ರೀತಿಯಾಗಿ ಉಪಯೋಗಿಸ್ತೀವಲ್ಲ ಈ ರೀತಿ ಪದಗಳನ್ನ ನಾವೇನಂತ ಕರಿತೀವಿ ಸರ್ವನಾಮ ಶಬ್ದಗಳು ಅಂತ ಕರಿತೀವಿ ಮಕ್ಳೆ ಏನಂತ ಕರಿತೀವಿ ಸರ್ವನಾಮ ಶಬ್ದಗಳು ಅಂತ ಕರಿತೀವಿ ಈ ಮೂರು ಬಗೆಯ ಅಸುಭಂತಗಳನ್ನ ಈಗ ನಾನು ಹೇಳಿದಂತೆ ಈ ಮೂರು ಬಗೆಯ ಅಸುಭಂಧಗಳನ್ನ ನಾವು ಪುಲ್ಲಿಂಗ ಸ್ತ್ರೀಲಿಂಗ ಹಾಗೂ ನಪುಂಸಕ ಲಿಂಗಗಳಲ್ಲಿ ಬಳಸ್ತೇವೆ ವಿಶೇಷ ವಿಶೇಷಣ ಹಾಗೂ ಸರ್ವನಾಮ ಪದಗಳು ಇವೆಲ್ಲವನ್ನು ಕೂಡ ಶಬ್ದಗಳು ಇವನ್ನೆಲ್ಲವನ್ನು ನಾವು ಪುಲ್ಲಿಂಗ ಸ್ತ್ರೀಲಿಂಗ ಹಾಗೂ ನಪುಂಸಕ ಲಿಂಗಗಳಲ್ಲಿ ನಾವು ಬಳಸ್ತೇವೆ ಈ ಲಿಂಗ ನಿರ್ಧಾರ ಅನ್ನೋದು ಕೋಶಗಳಿಂದ ದೃಢಪಡಿಸಲ್ಪಡುತ್ತೆ ಅಂತ ಹೇಳ್ತಾರೆ ಮಕ್ಕಳೇ ಸಾಮಾನ್ಯವಾಗಿ ಪುರುಷವಾಚಕ ಶಬ್ದಗಳು ಮತ್ತು ಗಟ್ಟಿ ಒರಟು ಮುಂತಾದ ಅರ್ಥಗಳನ್ನು ಕೊಡುವಂತಹ ಪದಗಳೇನಾಗುತ್ತೆ ಪುಲ್ಲಿಂಗಗಳಾಗತ್ವೆ ಅಂತಹ ಶಬ್ದಗಳೇನಾಗುತ್ತೆ ಪುಲ್ಲಿಂಗಗಳೆನಿಸುತ್ತವೆ ಸ್ತ್ರೀವಾಚಕ ಪದಗಳು ಮತ್ತು ಮೃದು ಕೋಮಲ ಎಂಬ ಅರ್ಥವನ್ನು ಕೊಡುವಂತಹ ಪದಗಳೇನಾಗತ್ತೆ ಸ್ತ್ರೀಲಿಂಗ ಪದಗಳಾಗುತ್ತವೆ ಜಡ ಚೇತನ ರಹಿತ ಎಂಬ ಅರ್ಥವನ್ನು ಕೊಡುವಂತಹ ಶಬ್ದಗಳು ಯಾವಾಗಲೂ ನಪುಂಸಕ ಲಿಂಗಗಳಾಗುತ್ತವೆ ನಿಮ್ಗೆ ಪುಲ್ಲಿಂಗ ಸ್ತ್ರೀಲಿಂಗ ಮತ್ತೆ ನಪುಂಸಕ ಲಿಂಗ ಶಬ್ದಗಳು ಯಾವ್ಯಾವ ರೀತಿ ಬರುತ್ತೆ ಅಂತ ಅರ್ಥ ಆಯ್ತು ಮಕ್ಕಳೇ ಹಾಗಾಗಿ ಬನ್ನಿ ನಿಮ್ಗೆ ಕೊಟ್ಟಿರುವಂತಹ ಸರ್ವನಾಮ ಶಬ್ದಗಳು ಅಂದ್ರೆ ನಾಮಪದಗಳಾಗ ಬದಲಾಗಿ ಉಪಯೋಗಿಸುವಂತಹ ಪದಗಳನ್ನ ನಾವು ಸರ್ವನಾಮಗಳು ಅಂತ ಕರಿತೀವಿ ಆ ರೀತಿಯ ಸರ್ವನಾಮ ಶಬ್ದಗಳನ್ನ ಇವಾಗ ನೋಡೋಣ ಹಿಂದಿನ ಸೆಮೆಸ್ಟರ್ ಅಲ್ಲಿ ನೀವು ಅಜಂತ ಶಬ್ದಗಳ ವಿಚಾರವನ್ನ ತಿಳ್ಕೊಂಡಿದ್ರಿ ಈಗ ನಾವು ಸರ್ವನಾಮ ಶಬ್ದಗಳ ವಿಚಾರವನ್ನ ತಿಳ್ಕೊತೀವಿ ಅಲ್ಲಿ ನೀವು ಅಕಾರಾಂತ ಆಕಾರಾಂತ ಇಕಾರಾಂತ ಈಕಾರಾಂತ ಉಕಾರಾಂತ ಉಕಾರ ಅಂತ ಋಕಾರಾಂತ ರುಕಾರ ಅಂತ ಪುಲ್ಲಿಂಗ ಸ್ತ್ರೀಲಿಂಗ ನ ಶಬ್ದಗಳ ವಿಚಾರವನ್ನ ತಿಳ್ಕೊಂಡಿದ್ರಿ ಈಗ ಸರ್ವನಾಮ ಶಬ್ದಗಳನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ದಕಾರಾಂತ ಪುಲ್ಲಿಂಗ ತದ್ ಶಬ್ದ ಇದು ದಕಾರಾಂತ ಪುಲ್ಲಿಂಗ ಶಬ್ದ ತದ್ ಅಂತ ಇಲ್ಲಿ ನೋಡಿ ಮಕ್ಕಳೇ ವಿಭಕ್ತಿಗಳು ಏಳು ವಿಭಕ್ತಿಗಳು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಂತ ಹೇಳಿ ಏಕವಚನ ದ್ವಿವಚನ ಬಹುವಚನ ಇಪ್ಪತ್ತೊಂದು ಪ್ರತ್ಯಯಗಳು ಬರುತ್ತವೆ ಅಂತ ಹೇಳಿದ್ನಲ್ಲ ಮೂರು ವಿಭಾಗಗಳಾಗಿ ಮಾಡ್ತೀವಿ ಅದು ಒಟ್ಟು ಏಳು ವಿಭಕ್ತಿ ಪ್ರತ್ಯಯಗಳಾಗತ್ತೆ ಅಂತ ಮೂರ್ ಮೂರರಂತೆ ಏಳು ವಿಭಕ್ತಿ ಪ್ರತ್ಯಯಗಳಾಗತ್ತೆ ಅಂತ ಇದು ಬಹಳ ಬಹಳ ಮುಖ್ಯವಾಗಿ ನೀವು ಪರೀಕ್ಷೆಗೆ ಕಂಠಪಾಠ ಮಾಡುವಂತಹ ಶಬ್ದಗಳು ಮಕ್ಕಳೇ ಹಾಗಾಗಿ ಬಹಳ ಗಮನ ಇಟ್ಟು ಕಲ್ತ್ಕೊಳ್ಳಿ ನೋಡೋಣ ಅರ್ಥ ಸಮೇತ ನೋಡೋಣ ಸರ್ವನಾಮ ಶಬ್ದಗಳನ್ನ ಇಲ್ಲಿ ನೋಡಿ ಸಹ ತೌತೆ ತಂ ತೌತಾನ್ ವರ್ಷ ನೀವು ರಾಮ ಶಬ್ದ ಎಲ್ಲ ಹೇಳಿದ್ರಲ್ಲ ರಾಮ ರಾಮ್ ರಾಮ ಹೇ ರಾಮ ಹೇ ರಾಮ್ ಹೇ ರಾಮಹಾ ಅಂತ ಅಲ್ಲಿ ಸಂಬೋಧನಾ ಪ್ರಥಮ ವಿಭಕ್ತಿಯನ್ನು ಉಪಯೋಗಿಸ್ತಿದ್ರೆ ಇಲ್ಲಿ ನಿಮಗೆ ಸಂಬೋಧನಾ ಪ್ರಥಮ ವಿಭಕ್ತಿ ಇರಲ್ಲ ನಾಮಪದಗಳ ಬದಲಾಗಿ ಉಪಯೋಗಿಸುವಂತಹ ಪದಗಳು ಸರ್ವನಾಮ ಅಂತ ಹೇಳಿದೀನಿ ಹಾಗಾಗಿ ಒಮ್ಮೆ ಶಬ್ದವನ್ನ ಹೇಳ್ತೇನೆ ಕೇಳಿಸ್ಕೊಳ್ಳಿ ಇದನ್ನ ನೀವು ಕಂಠಪಾಠ ಮಾಡಬೇಕು ಮೂರು ವಚನಗಳು ಏಳು ವಿಭಕ್ತಿಗಳಲ್ಲಿ ನಾನು ಒಮ್ಮೆ ಹೇಳ್ತೇನೆ ಸಹ ತೌತೆ ತಂ ತೌತಾನ್ ತೇನ ತಾಭ್ಯಾಂ ತೈಹಿ ತಸ್ಮೈ ತಾಭ್ಯಾಂ ತೇಭ್ಯ ತಸ್ಮಾ ತಾಭ್ಯಾಂ ತೇಭ್ಯ ತಸ್ಯ ತಯೋ ಹೋ ತಸ್ಮಿನ್ ತಯೋ ಹೋತೇಶು ಈ ರೀತಿಯಾಗಿ ಬರುವಂತಹ ಶಬ್ದಗಳು ಸರ್ವನಾಮ ಶಬ್ದಗಳು ಇಲ್ಲಿ ಸಹ ಅಂತ ಬಂದಿದೆ ಸಹ ಅಂದ್ರೆ ಏನರ್ಥ ಅಂದ್ರೆ ಅವನು ಅಂತ ಅರ್ಥ ಮಕ್ಕಳೆ ಏನಂತ ಅರ್ಥ ಸಹ ಅಂದ್ರೆ ಅವನು ಇಲ್ಲಿ ನೋಡಿ ಸಹ ಅಂದ್ರೆ ಸಿಂಗ್ಯುಲರ್ ಏಕವಚನ ಅವನು ತೌ ಅವರಿಬ್ಬರು ತೇ ಅವರೆಲ್ಲರೂ ಈ ರೀತಿಯಾಗಿ ಹೇಳ್ತಾ ಹೋಗ್ತೀವಿ ರಾಮ ಶಬ್ದಕ್ಕೂ ಹೇಳಿದ್ದು ನಿಮಗೆ ಈಗಾಗಲೇ ಗೊತ್ತಿದೆ ಅದೇ ರೀತಿ ತಮ್ ಅವನನ್ನು ತೌ ಅವರಿಬ್ಬರನ್ನು ತಾನ್ ಅವರೆಲ್ಲರನ್ನು ನಂತರ ತೃತೀಯ ವಿಭಕ್ತಿಯಲ್ಲಿ ಇಂದ ಈಗಾಗಲೇ ನಿಮಗೆ ಕನ್ನಡದಲ್ಲೂ ಕೂಡ ವಿಭಕ್ತಿ ಪ್ರತ್ಯಯಗಳು ಗೊತ್ತಿರೋದ್ರಿಂದ ಇಲ್ಲಿ ಏನಾಗುತ್ತೆ ಉ ಅನ್ನು ಇಂದ ಗೆ ದೆಸೆಯಿಂದ ಆ ಅಲ್ಲಿ ಪ್ರಕಾರವಾಗಿ ನೀವು ಹೇಳ್ತಾ ಹೋಗ್ತೀರಾ ಇಲ್ಲಿ ತಮ್ಮಂದ್ರೆ ಅವನನ್ನು ತೌ ಅವರಿಬ್ಬರನ್ನು ತಾನ್ ಅವರೆಲ್ಲರನ್ನು ಅದೇ ರೀತಿ ತೇನ ಅವನಿಂದ ತಾಭ್ಯಾಮ್ ಅವರಿಬ್ಬರಿಂದ ತೈಹಿ ಅವರೆಲ್ಲರಿಂದ ಮುಂದೆ ಚತುರ್ಥಿ ವಿಭಕ್ತಿಯಲ್ಲಿ ತಸ್ಮೈ ಅವನಿಗೆ ತಾಭ್ಯಾಂ ಅವರಿಬ್ಬರಿಗೆ ತೇಭ್ಯ ಅವರೆಲ್ಲರಿಗೆ ನಂತರ ಪಂಚಮಿ ವಿಭಕ್ತಿ ದೆಸೆಯಿಂದ ತಸ್ಮಾತ್ ಅವನ ದೆಸೆಯಿಂದ ತಾಭ್ಯಾಂ ಅವರಿಬ್ಬರ ದೆಸೆಯಿಂದ ತೇಭ್ಯ ಅವರೆಲ್ಲರ ದೆಸೆಯಿಂದ ಅದೇ ರೀತಿ ಷಷ್ಠಿ ವಿಭಕ್ತಿ ತಸ್ಯ ಅವನ ತಯೋ ಅವರಿಬ್ಬರ ತೇಷಾಂ ಅವರೆಲ್ಲರ ನಂತರ ಸಪ್ತಮಿ ವಿಭಕ್ತಿಯಲ್ಲಿ ತಸ್ಮಿನ್ ಅವನಲ್ಲಿ ತಯೋಹೋ ಅವರಿಬ್ಬರಲ್ಲಿ ತೇಷು ಅವರೆಲ್ಲರಲ್ಲಿ ಅಂತ ಹೇಳುವಾಗ ನಾವು ಈ ಸರ್ವನಾಮ ಶಬ್ದಗಳನ್ನ ಉಪಯೋಗಿಸ್ತೇವೆ ಮಕ್ಕಳೇ ನಾಮ ಪದಗಳ ಬದಲಾಗಿ ಉಪಯೋಗಿಸುವಂತಹ ಪದಗಳೇ ಈ ಸರ್ವನಾಮ ಶಬ್ದಗಳು ನಿಮಗೆ ಇದು ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಇದನ್ನ ನೀವು ಕಂಠಪಾಠ ಮಾಡಲೇಬೇಕು ಮಕ್ಕಳೇ ಪರೀಕ್ಷೆಗೆ ಬರುವಂತಹ ಪ್ರಶ್ನೆ ಬಹಳ ಸುಲಭವಾಗಿದೆ ನೀವು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಶಬ್ದಗಳನ್ನ ಸರಿಯಾಗಿ ಒಂದು ಶಬ್ದವನ್ನ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗದಲ್ಲಿ ಕಲಿತರೆ ಅದೇ ರೀತಿ ಸುಮಾರು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಎಲ್ಲವನ್ನ ನೀವು ಕಂಠಪಾಠ ಮಾಡಿದಂತ ಆಗುತ್ತೆ ಈ ಮೂರನ್ನ ಮಾಡಿದಾಗ ಮುಂದೆ ಹೋಗೋಣ ಈಗ ನೀವು ಪುಲ್ಲಿಂಗ ರೂಪ ಯಾವ ರೀತಿ ಬರುತ್ತೆ ಅಂತ ನೋಡಿದ್ರಿ ಇದರಲ್ಲೇ ಸ್ತ್ರೀಲಿಂಗ ರೂಪಕ್ಕೂ ಇದೇ ರೀತಿನೇ ಆದ್ರೆ ನಾವು ಪ್ರೊನೌನ್ಸಿಯೇಷನ್ ಏನ್ ಮಾಡ್ತೀವಿ ಸ್ತ್ರೀಲಿಂಗಕ್ಕೆ ಬೇರೆ ಪುಲಿಂಗಕ್ಕೆ ಬೇರೆ ನಪುಂಸಕಲಿಂಗಕ್ಕೆ ಬೇರೆ ಅಲ್ವಾ ನಾವು ಯಾವ ರೀತಿ ಹೇಳ್ತೀವಿ ಸ್ತ್ರೀಲಿಂಗ ಶಬ್ದವನ್ನ ಅನ್ನೋದನ್ನ ಮುಂದಿನ ಶಬ್ದದಲ್ಲಿ ನೋಡೋಣ ಪುರತಃ ಗಚ್ಚಾಮ ಡಕ ಅಂತ ಸ್ತ್ರೀಲಿಂಗ ತತ್ ಶಬ್ದ ತದ್ ಅಂದ್ರೆ ಅಲ್ಲಿ ಸಹ ಅಂದ್ರೆ ಅವನು ಆಯ್ತು ಇಲ್ಲಿ ಸ ಅಂದ್ರೆ ಅವಳು ಅಂತ ಆಗುತ್ತೆ ಮಕ್ಕಳ ಏನಾಗುತ್ತೆ ಅವಳು ಇದು ಕೂಡ ಏಳು ವಿಭಕ್ತಿಗಳು ಮೂರು ವಚನಗಳಲ್ಲಿ ಯಾವ ರೀತಿ ಹೇಳಬೇಕು ನಾವು ಅನ್ನೋದನ್ನ ನಾನು ನಿಮಗೆ ಒಮ್ಮೆ ಹೇಳ್ತೇನೆ ಸಾಂ ತೇ ತಾ ತಯಾ ತಾಭ್ಯ ತಸ್ಯಭ್ಯಾಂ ತಾಭ್ಯ ತಾಭ್ಯಾಂ ತಾಭ್ಯ ತಯೋ ಹೋತಾಸಾಂ ತಸ್ಯಾಂ ತಯೋ ಹೋತಾಸು ಈ ರೀತಿಯಾಗಿ ನಾವು ಹೇಳ್ತೀವಿ ಮಕ್ಕಳೇ ಸ್ತ್ರೀಲಿಂಗ ಶಬ್ದಗಳನ್ನ ಇಲ್ಲಿ ನಾವು ಸೀತೆ ಅನ್ನುವ ಬದಲು ಅವಳು ಅಂತ ಏನಾರು ಹೇಳಿದಾಗ ಉಪಯೋಗಿಸುವಂತಹ ಶಬ್ದ ಇಲ್ಲಿ ಸಾ ಅಂದ್ರೆ ಅವಳು ತೇ ಅಂದ್ರೆ ಅವರಿಬ್ಬರಿಗೆ ನಾವು ಏನು ಪುಲ್ಲಿಂಗ ರೂಪದಲ್ಲಿ ಹೇಳಿದ್ವಲ್ಲ ಅದೇ ರೀತಿಯಲ್ಲಿ ತ ಅವರೆಲ್ಲರೂ ಸ್ತ್ರೀಲಿಂಗಕ್ಕೆ ಉಪಯೋಗಿಸುವಾಗ ಇದೇ ರೀತಿಯಲ್ಲಿ ಉಪಯೋಗಿಸ್ತೀವಿ ತಾಮ್ ಅಂದ್ರೆ ಅವಳನ್ನು ಅವರಿಬ್ಬರನ್ನು ಅವರೆಲ್ಲರನ್ನು ತಯಾ ಅವಳಿಂದ ತಾಭ್ಯಾಮ್ ಅವರಿಬ್ಬರಿಂದ ತಾಬಿಹಿ ಅವರೆಲ್ಲರಿಂದ ತಸ್ಯೈ ಅವಳಿಗೆ ತಾಭ್ಯಾಮ್ ಅವರಿಬ್ಬರಿಗೆ ತಾಭ್ಯ ಅವರೆಲ್ಲರಿಗೆ ಅದೇ ರೀತಿ ತಸ್ಯಾಹ ಅವಳ ದೆಸೆಯಿಂದ ತಾಭ್ಯಾಮ್ ಅವರಿಬ್ಬರ ದೆಸೆಯಿಂದ ತಾಭ್ಯ ಅವರೆಲ್ಲರ ದೆಸೆಯಿಂದ ಅದೇ ರೀತಿ ಷಷ್ಠಿ ವಿಭಕ್ತಿಯಲ್ಲಿ ತ ಅವಳ ತಯೋಹೋ ಅವರಿಬ್ಬರ ತಾಸಾಂ ಅವರೆಲ್ಲರ ಅದೇ ರೀತಿ ಸಪ್ತಮಿ ವಿಭಕ್ತಿಯಲ್ಲಿ ತಸ್ಯಾಂ ಅವಳಲ್ಲಿ ತಯೋಹೋ ಅವರಿಬ್ಬರಲ್ಲಿ ತಾಸು ಅವರೆಲ್ಲರಲ್ಲಿ ಈ ರೀತಿಯಾಗಿ ಸ್ತ್ರೀಲಿಂಗ ರೂಪವನ್ನು ನಾವು ಬಳಸುವಾಗ ವಾಕ್ಯಗಳನ್ನು ಮಾಡುವಾಗ ಈ ರೀತಿ ನಾವು ಉಪಯೋಗಿಸ್ತೀವಿ ಮಕ್ಕಳೇ ಅರ್ಥ ಆಯ್ತಾ ನೀವು ಇದನ್ನ ಅಭ್ಯಾಸ ಮಾಡಬೇಕು ಅರ್ಥ ಆಗ್ತದೆ ಅಲ್ವಾ ಪುಲ್ಲಿಂಗ ರೂಪದಲ್ಲಿ ಹೇಗೆ ವಿಭಕ್ತಿ ಪ್ರತ್ಯಯಗಳನ್ನು ಹೇಳ್ತೀವೋ ಅದೇ ರೀತಿ ಇಲ್ಲೂ ಕೂಡ ವಿಭಕ್ತಿ ಪ್ರತ್ಯಯಗಳೊಂದಿಗೆ ಬರುತ್ತೆ ಆದರೆ ನಾವು ಏನು ಪ್ರನೌನ್ಸಿಯೇಷನ್ ಮಾಡ್ತೀವಿ ಅದು ಸ್ವಲ್ಪ ಪುಲ್ಲಿಂಗ ಸ್ತ್ರೀಲಿಂಗಕ್ಕೆ ಮತ್ತು ನಪುಂಸಕಲಿಂಗಕ್ಕೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಗಮನ ಇಟ್ಟು ಅಭ್ಯಾಸ ಮಾಡಿ ಕುರತಃ ಗಚ್ಚಾಮಹ ಮುಂದಿಂದು ಡಕಾದ ಅಂತ ನಪುಂಸಕಲಿಂಗ ತತ್ ಶಬ್ದ ಈಗ ಕುಲ್ಲಿಂಗ ರೂಪ ಯಾವ ರೀತಿ ಹೇಳ್ಬೇಕು ಅಂತ ನೋಡಿದ್ರಿ ಸ್ತ್ರೀಲಿಂಗ ರೂಪವನ್ನ ಯಾವ ರೀತಿಯಲ್ಲಿ ನಾವು ಹೇಳ್ಬೇಕು ಶಬ್ದವನ್ನ ಅಂತ ನೋಡಿದ್ರಿ ಈಗ ನಪುಂಸಕಲಿಂಗದಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನ ನೋಡೋಣ ಇಲ್ಲಿ ತತ್ ಅಂದ್ರೆ ಅದು ಅನ್ನುವಂತಹ ಅರ್ಥ ಬರುತ್ತೆ ಮಕ್ಳೆ ಏನ್ ಬರುತ್ತೆ ಅದು ಅಂದ್ರೆ ವಿಶೇಷ್ಯ ಮತ್ತು ವಿಶೇಷಣಗಳ ಬದಲಾಗಿ ನಾಮರಹಿತವಾಗಿ ಉಪಯೋಗಿಸುವಂತಹ ಶಬ್ದಗಳು ಸರ್ವನಾಮಗಳು ಅಂತ ನಾವು ಹೇಳಿದಿವಿ ಈಗ ಆ ಪುಸ್ತಕ ಅಂತ ಹೇಳೋ ಬದಲು ಅದು ಆ ಪುಸ್ತಕ ಆ ರೀತಿ ನಾವು ಏನು ಹೇಳ್ತೀವಿ ಅದು ಇದು ಆ ರೀತಿಯೆಲ್ಲ ಹೇಳೋ ಅಂತಹದ್ದು ಸರ್ವನಾಮ ಶಬ್ದನೇ ಆಗುತ್ತೆ ಅದು ನಪುಂಸಕಲಿಂಗವಾಗುತ್ತೆ ಏನಾಗುತ್ತೆ ಅದು ಇದು ಅಂತ ನಾವು ಯಾವ್ದಕ್ಕೆ ಹೇಳ್ತೀವಿ ನಪುಂಸಕಲಿಂಗ ರೂಪದಲ್ಲಿ ಹೇಳ್ತೀವಿ ಹಾಗಾಗಿ ನಪುಂಸಕಲಿಂಗ ರೂಪವನ್ನ ನೋಡೋಣ ಮಕ್ಕಳೇ ಬನ್ನಿ ಇದು ಕೂಡ ಮೂರು ವಚನ ಹಾಗೂ ಏಳು ವಿಭಕ್ತಿಗಳಲ್ಲಿ ನಾವು ಈ ರೀತಿ ಹೇಳ್ತೀವಿ ನೀವು ಕನ್ನಡದಲ್ಲಿ ವಿಭಕ್ತಿ ಪ್ರತಿಮೆಯನ್ನ ಹೇಗೆ ಉಪಯೋಗಿಸ್ತಿರೋ ಅದೇ ರೀತಿ ಇಲ್ಲೂ ಕೂಡ ಸಂಸ್ಕೃತದಲ್ಲೂ ಅಜಂತ ಶಬ್ದಗಳಲ್ಲಾದರೆ ನಿಮಗೆ ಸಂಬೋಧನಾ ಪ್ರಥಮ ವಿಭಕ್ತಿ ಬರುತ್ತೆ ಇಲ್ಲಿ ನಿಮಗೆ ಇದಿಷ್ಟೇ ಏಳೇ ವಿಭಕ್ತಿಗಳನ್ನ ನೀವು ಇಲ್ಲಿ ನೋಡ್ತೀರಾ ಈ ಶಬ್ದ ರೂಪವನ್ನ ಯಾವ ರೀತಿ ಓದೋದು ಅನ್ನೋದನ್ನ ಒಮ್ಮೆ ನೋಡೋಣ ಕಂಠಪಾಠ ಮಾಡ್ಬೇಕು ನೀವು ಇದನ್ನ ತತ್ ತೇತಾನಿ ತತ್ ತೇತಾನಿ ತೇನ ತೈಹಿ ತಸ್ಮೈ ತಾಭ್ಯಾಂ ತೇಭ್ಯ ತಸ್ಮಾ ತಾಭ್ಯಂ ತೇಭ್ಯ ತಯೋ ಹೋ ತಯೋ ಹೋತೇಶು ಈ ರೀತಿಯಾಗಿ ನೀವು ಈ ನಪುಂಸಕ ಲಿಂಗದ ತತ್ ಶಬ್ದ ರೂಪವನ್ನ ಹೇಳ್ತೀರ ಮಕ್ಳೆ ಮತ್ತೆ ಇಲ್ಲಿ ಒಂದು ವಿಶೇಷವನ್ನ ನೀವು ಗಮನಿಸಬೇಕು ಮೊದಲನೆಯ ಎರಡು ವಿಭಕ್ತಿಗಳನ್ನ ಬಿಟ್ಟು ಈ ಎರಡು ವಿಭಕ್ತಿಗಳನ್ನ ಬಿಟ್ಟು ಉಳಿದೆಲ್ಲವೂ ಕೂಡ ಪುಲ್ಲಿಂಗ ರೂಪವನ್ನೇ ಹೊಂದುತ್ತೆ ನಪುಂಸಕ ಲಿಂಗ ಪುಲ್ಲಿಂಗ ರೂಪದಲ್ಲಿ ನಾವು ಏನ್ ಹೇಳ್ತೀವಿ ಅದೇ ರೀತಿಯೇ ನಾವು ಇಲ್ಲಿ ಶಬ್ದವನ್ನ ಅಭ್ಯಾಸ ಮಾಡ್ತೀವಿ ಪ್ರಥಮ ವಿಭಕ್ತಿ ಮತ್ತು ದ್ವಿತೀಯ ವಿಭಕ್ತಿ ಮಾತ್ರ ನಪುಂಸಕಲಿಂಗ ರೂಪ ಬದಲಾಗುತ್ತೆ ಉಳಿದ ಎಲ್ಲ ರೂಪಗಳು ಕೂಡ ಯಾವ್ದಾಗತ್ತೆ ಪುಲ್ಲಿಂಗ ರೂಪನೇ ಆಗತ್ತೆ ಪುಲ್ಲಿಂಗ ರೂಪದಲ್ಲಿ ನೀವು ಪ್ರನೌನ್ಸಿಯೇಷನ್ ಮಾಡ್ತೀರಾ ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ ಇಲ್ಲಿ ಪ್ರಥಮ ವಿಭಕ್ತಿ ಮತ್ತೆ ದ್ವಿತೀಯ ವಿಭಕ್ತಿ ಮಾತ್ರ ಬದಲಾಗತ್ತೆ ತತ್ ಅಂದ್ರೆ ಅದು ಅಂತ ಹೇಳಿದೀನಿ ಅದು ತತ್ ಅಂದ್ರೆ ಅದು ತೇ ಅವೆರಡು ತಾನಿ ಅವೆಲ್ಲವು ತತ್ ತೇ ತಾನಿ ಪುನಃ ಅಂದ್ರೆ ಅದನ್ನು ಅವೆರಡನ್ನು ಅವೆಲ್ಲವನ್ನು ಅಂತ ತೃತೀಯ ವಿಭಕ್ತಿಯಲ್ಲಿ ತೇನ ಅದರಿಂದ ತಾಭ್ಯಾಮ್ ಅವೆರಡರಿಂದ ತೈಹಿ ಅವೆಲ್ಲದರಿಂದ ಅದೇ ರೀತಿ ತಸ್ಮೈ ಅದಕ್ಕೆ ತಾಭ್ಯಾಮ್ ಅವೆರಡಕ್ಕೆ ತೇಬ್ಯಾ ಅವೆಲ್ಲದಕ್ಕೆ ತಸ್ಮಾತ್ ಅದರ ದೆಸೆಯಿಂದ ತಾಭ್ಯಂ ಅವೆರಡರ ದೆಸೆಯಿಂದ ತೇಭ್ಯ ಅವೆಲ್ಲದರ ದೆಸೆಯಿಂದ ತಸ್ಯ ಅದರ ತಯೋಹೋ ಅವೆರಡರ ತೇಷಾಂ ಅವೆಲ್ಲದರ ನಂತರ ತಸ್ಮಿನ್ ಅದರಲ್ಲಿ ತಯೋಹ ಅವೆರಡರಲ್ಲಿ ತೇಷು ಅವೆಲ್ಲದರಲ್ಲಿ ಈ ರೀತಿಯಾಗಿ ನಾವು ಉಪಯೋಗಿಸ್ತಾ ಹೋಗ್ತೀವಿ ಮಕ್ಳೆ ಬಹಳ ಸುಲಭವಾಗಿದೆ ನಿಮಗೆ ಅಭ್ಯಾಸ ಮಾಡ್ಲಿಕ್ಕೆ ಈಗ ನಿಮಗೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗದ ತತ್ ಶಬ್ದ ರೂಪ ಗೊತ್ತಾಯಿತು ಇದು ಪರೀಕ್ಷೆಗೆ ಬಹಳ ಬಹಳ ಮುಖ್ಯವಾಗಿ ಬರುವಂತಹದ್ದು ಈ ಮೂರು ಕೂಡ ಚೆನ್ನಾಗಿ ಅಧ್ಯಯನವನ್ನ ಮಾಡಿ ಈಗ ತತ್ ಶಬ್ದದ ಪುಲ್ಲಿಂಗ ಶ್ರೀಲಿಂಗನ ಪುಂಸಕಲಿಂಗ ರೂಪ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ ಮುಂದೆ ನೋಡೋಣ ಅಂತ ಪುಲ್ಲಿಂಗ ಏತತ್ ಶಬ್ದ ಏತದಂದ್ರೆ ಇವನು ಅಂತ ಅರ್ಥ ಮಕ್ಕಳೇ ಸಹ ಅಂದ್ರೆ ಅವನು ಅಂತ ಏತದಂದ್ರೆ ಇವನು ಏತದಂದ್ರೆ ಇವನು ಅಂತ ಅರ್ಥ ಇವನು ಇವನು ಎನ್ನುವಂತಹ ಅರ್ಥವನ್ನು ಕೊಡುವಂತಹ ಪದ ಇದನ್ನ ನಾವು ಯಾವ ರೀತಿ ಹೇಳ್ತೀವಿ ಮೂರು ವಚನಗಳಲ್ಲಿ ಏಳು ವಿಭಕ್ತಿಗಳಲ್ಲಿ ಅನ್ನೋದನ್ನ ನೋಡೋಣ ಏಷಃ ಏತೇ ಏತಂ ಏನಂ ಏತೌ ಏನೌ ಏನೇನ ಏತಾಭ್ಯಾಂ ಏತೈಹಿ ಏತಸ್ಮೈ ಏತಾಭ್ಯಾಂ ಏತೆಭ್ಯ ಏತಸ್ಮತ್ ಏತಾಭ್ಯಂ ಏತೆಭ್ಯ ಏತ ಏತಯೋ ಹೋ ಹೋ ಏತಸ್ಮಿನ್ ಏತಯೋ ಹೋ ಈ ರೀತಿಯಾಗಿ ನಾವು ಪ್ರನೌನ್ಸಿಯೇಷನ್ ಮಾಡ್ತೀವಿ ಈ ಶಬ್ದವನ್ನು ಮಕ್ಕಳೇ ಬಹಳ ಮುಖ್ಯವಾದ ಶಬ್ದ ಇದು ಕೂಡ ಹಿಂದೆ ನಾನು ಏನು ಎಕ್ಸ್ಪ್ಲನೇಷನ್ನ ನಿಮಗೆ ಕೊಟ್ಟೆ ಸಹತೌತೆ ತವತ್ತೇ ಇದಕ್ಕೂ ಕೂಡ ಅದೇ ರೀತಿಯಾಗಿ ನೀವು ಅನ್ವಯವನ್ನ ಮಾಡ್ಕೋತಾ ಹೋಗ್ತೀರಾ ಇಲ್ಲಿ ಏನಂದ್ರೆ ದ್ವಿತೀಯ ವಿಭಕ್ತಿಯಲ್ಲಿ ಏತಂ ಏನಂ ಬೇಕಾದ್ರೂ ಹೇಳ್ಬೋದು ಏತವು ಏನೋ ಹೇಳ್ಬೋದು ಏತಾನ್ ಏನಾನ್ ಅಂತ ಕೂಡ ಹೇಳ್ಬಹುದು ನೀವು ಅಭ್ಯಾಸ ಯಾವ ರೀತಿ ಮಾಡ್ತೀರೋ ಆ ರೀತಿ ನೀವು ಮಾಡ್ಕೋಬಹುದು ಇಲ್ಲಿ ತೃತೀಯ ವಿಭಕ್ತಿಯಲ್ಲೂ ಅಷ್ಟೇ ಏತೇನ ಏನೇನ ಏತಾಭ್ಯಂ ಏತೈಹಿ ನಂತರ ಇಲ್ಲಿ ಷಷ್ಠಿ ವಿಭಕ್ತಿಯಲ್ಲಿ ಏತಸ್ಯ ಏತಯೋಹೋ ಏನಯೋಹೋ ಸಪ್ತಮಿ ವಿಭಕ್ತಿಯಲ್ಲೂ ಕೂಡ ಏತಯೋಹೋ ಏನಯೋಹೋ ಏತೇಶು ಅಂತ ನೀವು ಉಪಯೋಗಿಸ್ತೀರಾ ವಾಕ್ಯಗಳ ರಚನೆಯಲ್ಲಿ ಇದು ನಿಮಗೆ ಬಹಳ ಅನುಕೂಲ ಆಗುತ್ತೆ ಈ ರೀತಿಯಾಗಿ ನೀವು ಈ ಶಬ್ದವನ್ನು ಅಭ್ಯಾಸ ಮಾಡ್ತೀರಾ ಮಕ್ಕಳೇ ಹಿಂದೆ ಯಾವ ರೀತಿ ಎಕ್ಸ್ಪ್ಲನೇಷನ್ ಹೇಳಿದೆ ಪುಲ್ಲಿಂಗ ರೂಪಕ್ಕೆ ಅದೇ ರೀತಿ ಎಕ್ಸ್ಪ್ಲನೇಷನ್ ಇದಕ್ಕೂ ಕೂಡ ಮೂರು ವಿಭಕ್ತಿಯಲ್ಲಿ ಏಳು ವಚನಗಳಲ್ಲಿ ಅದೇ ರೀತಿ ನೀವು ಅಭ್ಯಾಸ ಮಾಡ್ತೀರಾ ಮುಂದೆ ನೋಡೋಣ ಪುರತಃ ಗಚ್ಚ ಈಗ ನೀವು ಪುಲ್ಲಿಂಗ ರೂಪವನ್ನ ನೋಡಿದ್ರಿ ತತ್ ಶಬ್ದದ ಪುಲ್ಲಿಂಗ ರೂಪದ ಏತ ಶಬ್ದವನ್ನ ನೋಡಿದ್ರಿ ಮೊದ್ಲು ತತ್ ಶಬ್ದವನ್ನ ನೋಡಿದ್ರಿ ಈಗ ಏತ ಶಬ್ದವನ್ನ ನೋಡಿದ್ರಿ ಈ ಏತ ಶಬ್ದದ ಸ್ತ್ರೀಲಿಂಗ ರೂಪವನ್ನ ನೋಡೋಣ ಮುಂದೆ ಪುರತಃ ವಿದ್ಯಾರ್ಥಿಗಳೇ ಹಿಂದಿನ ಶಬ್ದದಲ್ಲಿ ನೀವು ಏತತ್ ಶಬ್ದದ ಪುಲ್ಲಿಂಗ ರೂಪವನ್ನ ತಿಳ್ಕೊಂಡಿದ್ರಿ ಇಲ್ಲಿ ನಾವು ಏತ ಶಬ್ದದ ಸ್ತ್ರೀಲಿಂಗ ರೂಪವನ್ನ ನೋಡೋಣ ಇಲ್ಲಿ ಏತ ಶಬ್ದದ ಸ್ತ್ರೀಲಿಂಗ ರೂಪ ಬಂದು ಏಷ ಅಂತ ಆಗುತ್ತೆ ಅಲ್ಲಿ ಪುಲ್ಲಿಂಗದಲ್ಲಿ ಏಷಃ ಅಂದ್ರೆ ಇವನು ಅಂತ ಅರ್ಥ ಆಗ್ತಿತ್ತು ಇಲ್ಲಿ ಏಷ ಅಂದ್ರೆ ಇವಳು ಅಂತ ಆಗುತ್ತೆ ಏನಾಗುತ್ತೆ ಇವಳು ಅವಳು ಇವಳು ಇವೆಲ್ಲವೂ ಕೂಡ ಬಂದು ಸರ್ವನಾಮ ಶಬ್ದಗಳೇ ಈ ಶಬ್ದವನ್ನ ಯಾವ ರೀತಿ ಹೇಳ್ಬೇಕು ಅನ್ನೋದನ್ನ ತಿಳಿಸ್ತೀನಿ ನೋಡಿ ಮೂರು ವಚನಗಳಲ್ಲಿ ಏಳು ವಿಭಕ್ತಿಗಳಲ್ಲಿ ಏಷಾ ಏತೆ ಏತಾಹ ಏತಾಂ ಏನಾಂ ಏತೆ ಏನೇ ಏತಾಹ ಏನಾಹ ಏತಯಾ ಏನಯಾ ಏತಾಭ್ಯಂ ಏತಾಭಿ ಏತೈತ ಏತ ಏತ್ಯತ ಏತಯೋ ಏನಯೋ ಏತ ಏತಯೋ ಏನಯೋ ಏತಾಸು ಈ ರೀತಿಯಾಗಿ ನೀವು ಪ್ರನೌನ್ಸಿಯೇಷನ್ ಮಾಡ್ಬೇಕಾಗತ್ತೆ ಇದು ಸ್ತ್ರೀಲಿಂಗ ರೂಪ ಇದು ಕೂಡ ನಿಮ್ಗೆ ಪುಲ್ಲಿಂಗ ರೂಪದಲ್ಲಿ ನಾವು ತತ್ ಶಬ್ದವನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ವೋ ಅದೇ ರೀತಿ ಇಲ್ಲೂ ಕೂಡ ಇವಳು ಇವರಿಬ್ಬರನ್ನು ಇವರೆಲ್ಲರನ್ನು ಈ ರೀತಿಯಾಗಿ ಏಳು ವಿಭಕ್ತಿಗಳಿಗೂ ನಾವು ವಿಭಕ್ತಿ ಪ್ರತ್ಯಯಗಳನ್ನ ಹೇಳ್ಕೊಂಡು ಹೋಗ್ಬೋದು ಅರ್ಥ ಆಯ್ತಲ್ವಾ ಮಕ್ಳೆ ಪುರತಃ ಗಚ್ಚಾಮಹ ಮುಂದಿನ ಶಬ್ದ ದಕಾರಾಂತಹ ನಪುಂಸಕಲಿಂಗ ಏತತ್ ಶಬ್ದ ದಕಾರಾಂತ ನಪುಂಸಕಲಿಂಗ ಏತತ್ ಶಬ್ದ ಈಗ ಪುಲ್ಲಿಂಗ ರೂಪವ ಯಾವ ರೀತಿ ಬರುತ್ತೆ ಸ್ತ್ರೀಲಿಂಗ ರೂಪ ಯಾವ ರೀತಿ ಬರುತ್ತೆ ಏತ ಶಬ್ದದ ನೋಡಿದ್ರಿ ಈಗ ನಪುಂಸಕಲಿಂಗ ನಪುಂಸಕಲಿಂಗ ರೂಪ ಬಂದು ಏತತ್ ಅಂತ ಆಗುತ್ತೆ ಏತತ್ ಅಂದ್ರೆ ಇದು ಎನ್ನುವಂತಹ ಅರ್ಥ ಬರುತ್ತೆ ಏನರ್ಥ ಬರುತ್ತೆ ಇದು ಅಂತ ತತ್ ಅಂದ್ರೆ ಅದು ಏತತ್ ಅಂದ್ರೆ ಇದು ಅನ್ನುವಂತಹ ಅರ್ಥ ಬರುತ್ತೆ ಈ ಶಬ್ದವನ್ನ ನಾವು ಯಾವ ರೀತಿ ಪ್ರನೌನ್ಸಿಯೇಷನ್ ಮಾಡ್ಬೋದು ಅನ್ನೋದನ್ನ ನೋಡೋಣ ಮುಂಚೆ ನಾನು ತತ್ ಶಬ್ದದಲ್ಲಿ ಯಾವ ರೀತಿ ಹೇಳಿದೆ ಅದೇ ರೀತಿ ಮಕ್ಳೆ ಎರಡು ವಿಭಕ್ತಿಗಳು ಮಾತ್ರ ಪ್ರಥಮ ದ್ವಿತೀಯ ಮಾತ್ರ ನಪುಂಸಕಲಿಂಗ ರೂಪ ಬೇರೆ ಅದು ಬಿಟ್ಟು ಉಳಿದ ಎಲ್ಲ ರೂಪಗಳು ನಪುಂಸಕಲಿಂಗದ ರೂಪಗಳು ಪುಲ್ಲಿಂಗವನ್ನೇ ಹೋಲುತ್ತೆ ಏನು ಪುಲ್ಲಿಂಗ ರೂಪದಲ್ಲೇ ಬರುತ್ತೆ ಅರ್ಥ ಆಯ್ತಾ ಈಗ ಹೇಗೆ ಇದನ್ನ ಪ್ರನೌನ್ಸಿಯೇಷನ್ ಮಾಡ್ಬೇಕು ಅನ್ನೋದನ್ನ ನೋಡೋಣ ಮೂರು ವಚನಗಳಲ್ಲಿ ಏಳು ವಿಭಕ್ತಿಗಳಲ್ಲಿ

ನಾನು ಹೇಗೆ ಪುಲ್ಲಿಂಗ ಶ್ರೀಲಿಂಗ ನಪುಂಸಕಲಿಂಗ ತತ್ ಶಬ್ದಕ್ಕೆ ಅರ್ಥವನ್ನ ಹೇಳೋದ್ನೋ ಅದೇ ರೀತಿ ಇಲ್ಲೂ ಕೂಡ ನೀವು ಅನ್ವಯ ಮಾಡ್ಕೋಬೇಕಾಗತ್ತೆ ಅರ್ಥ ಆಯ್ತಾ ಈ ರೀತಿಯಾಗಿ ಬಹಳ ಮುಖ್ಯವಾದಂತಹ ಶಬ್ದಗಳು ಪರೀಕ್ಷಾ ಉದ್ದೇಶದಿಂದ ನೀವು ಚೆನ್ನಾಗಿ ಕಂಠಪಾಠವನ್ನ ಮಾಡ್ಲೇಬೇಕು ಮಕ್ಕಳೇ ಪರೀಕ್ಷೆಗೆ ಬರುತ್ತೆ ಅರ್ಥ ಆಯ್ತಾ ಇಲ್ಲಿಗೆ ಇಂದಿನ ತರಗತಿ ಮುಕ್ತಾಯವಾಗುತ್ತೆ ಮಕ್ಳೇ ಇವತ್ತಿನ ತರಗತಿಯಲ್ಲಿ ನೀವೇನ್ ಪಾಠ ತಿಳ್ಕೊಂಡ್ರಿ ಅಂದ್ರೆ ಶಬ್ದ ಅಂದ್ರೆ ಏನು ಆ ಶಬ್ದಗಳಲ್ಲಿ ಯಾವ ವಿಧಗಳಿದೆ ಆ ಸುಭಂತಗಳನ್ನ ಎಷ್ಟು ವಿಧವಾಗಿ ಮಾಡಬಹುದು ಅದರಲ್ಲಿ ವಿಶೇಷ ವಿಶೇಷಣ ಮತ್ತು ಸರ್ವನಾಮ ಶಬ್ದಗಳ ವಿಚಾರವನ್ನ ತಿಳ್ಕೊಂಡ್ರಿ ಇವತ್ತು ನಾವು ಪಾಠ ಮಾಡಿದ್ದು ಸರ್ವನಾಮ ಶಬ್ದಗಳ ವಿಚಾರವಾಗಿ ಹಾಗಾಗಿ ಇವತ್ತು ಮಾಡಿದಂತಹ ತದ್ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ರೂಪ ಹಾಗೂ ಏತದ್ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ರೂಪ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ ಅದೇ ರೀತಿ ನಿಮಗೆ ಪಠ್ಯಪುಸ್ತಕದಲ್ಲಿ ಯಾವನು ಎನ್ನುವಂತಹ ಒಂದು ಶಬ್ದವನ್ನು ಕೂಡ ಕೊಟ್ಟಿದ್ದಾರೆ ಯಹ ಎ ಅಂತ ಅದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ ಅದೇ ತರ ಯಾವನು ಅನ್ನುವಾಗ ಯಹ ಯಾವಳು ಅನ್ನುವಾಗ ಯ ಅದೇ ರೀತಿ ಯಾವುದು ಅಂತ ಹೇಳುವಾಗ ಯತ್ ಈ ರೀತಿಯಾದಂತಹ ಶಬ್ದವನ್ನ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಇದೇ ಮಾದರಿಯಲ್ಲಿದೆ ಅದನ್ನು ಕೂಡ ನೀವು ಅಧ್ಯಯನವನ್ನ ಮಾಡ್ಬೇಕಾಗತ್ತೆ ಅದನ್ನ ಗಮನ ಇಟ್ಟು ಓದ್ಕೊಳ್ಳಿ ಮಕ್ಳೆ ಈಗ ನಿಮ್ಗೆ ತತ್ ಶಬ್ದ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ರೂಪ ಹಾಗೂ ಏತ ಶಬ್ದದ ಪುಲ್ಲಿಂಗ ನಪುಂಸಕ ನಪುಂಸಕಲಿಂಗ ರೂಪವನ್ನ ಯಾವ ರೀತಿಯಲ್ಲಿ ನಾವು ಏಳು ವಿಭಕ್ತಿಗಳಲ್ಲೂ ಮೂರು ವಚನಗಳಲ್ಲಿ ಬರೀಬೇಕು ಅನ್ನೋದನ್ನ ಇಂದಿನ ತರಗತಿಯಲ್ಲಿ ನೀವು ತಿಳ್ಕೊಂಡಿದ್ದೀರಾ ಹಾಗಾಗಿ ಇಂದಿನ ತರಗತಿಯಲ್ಲಿ ಏನೇನು ಪಾಠ ಮಾಡಿದ್ವಿ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಮಕ್ಕಳೇ ಮುಂದಿನ ತರಗತಿಗಳಲ್ಲಿ ಮುಂದಿನ ಸರ್ವನಾಮ ಶಬ್ದಗಳನ್ನ ನೋಡೋಣ ಅಲ್ಲಿಯವರೆಗೂ ಧನ್ಯವಾದ ಶುಭದಿನ